ನಾವು ಸಹಕಾರ ಎಂಬ ಅಗತ್ಯ ಭಾಗವನ್ನು ನೋಡಿದ್ವಿ ಅಲ್ವಾ ಮಕ್ಕಳೇ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ ಯಾವುದು ಹೊಸ ಪಾಠ ಆ ಪಾಠ ಯಾವುದು ಅಂತ ಅನ್ನೋದಕ್ಕಿಂತ ಮುಂಚೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ಚಟುವಟಿಕೆ ಮಾಡೋಣ ಯಾವುದಪ್ಪ ಅಂತಂದ್ರೆ ಕೆಲವು ನಂಬರ್ಗಳನ್ನು ಸಂಖ್ಯೆಗಳನ್ನು ಬರೆಯೋದನ್ನು ಕಲಿತಾ ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ ನಿಮಗೆಲ್ಲ ಕನ್ನಡದಲ್ಲಿ ಕನ್ನಡ ಸಂಖ್ಯೆಗಳು ಅಂತ ಗೊತ್ತಾ ನಿಮಗೆ ಕನ್ನಡ ಸಂಖ್ಯೆಗಳು ಇಂಗ್ಲಿಷ್ ಸಂಖ್ಯೆಗಳು ಆಮೇಲೆ ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ನೀವು ಆಲ್ರೆಡಿ ಎಲ್ ಕೆ ಜಿ ಯು ಕೆ ಜಿ ಯಲ್ಲಿ ಕಲ್ತಿದ್ದೀರಾ ಮಕ್ಕಳೇ ಹೌದಾ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಒಂದ್ಸಲ ಅದನ್ನ ಹಾಗೆ ರಿವಿಷನ್ ಮಾಡೋಣ ಮತ್ತೆ ಇದನ್ನ ನಾವು ಕನ್ನಡ ಸಂಖ್ಯೆ ಅಂತ ಹೇಳ್ತೀವಿ ಎಷ್ಟಿದು ಒಂದು ಇದನ್ನ ನಾವು ಕನ್ನಡ ಸಂಖ್ಯೆ ಅಂತ ಹೇಳ್ತೀವಿ ಕನ್ನಡ ಸಂಖ್ಯೆಯಲ್ಲಿ ಎರಡನೇ ರೀತಿ ಬರ್ತೀವಿ ಕನ್ನಡ ಸಂಖ್ಯೆ ಒಂದು ರೀತಿ ಬರ್ತೀವಿ ಕನ್ನಡ ಸಂಖ್ಯೆಯಲ್ಲಿ ಎರಡನೇ ರೀತಿ ಬರ್ತೀವಿ ಅಲ್ವಾ ನೆಕ್ಸ್ಟ್ ಸಂಖ್ಯೆ ಯಾವುದು ಮೂರು ನೆಕ್ಸ್ಟ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆನಾ ಇವನ್ನ ನಾವು ಕನ್ನಡ ಸಂಖ್ಯೆ ಅಂತ ಹೇಳ್ತೀವಿ ಹೌದಾ ಕನ್ನಡ ಸಂಖ್ಯೆ ಓಕೆ ನೆಕ್ಸ್ಟ್ ಇಂಗ್ಲಿಷ್ ಸಂಖ್ಯೆಗಳು ಇಂಗ್ಲಿಷ್ ಸಂಖ್ಯೆಗಳು ಇವನ್ನ ನಾವು ಇಂಗ್ಲಿಷ್ ಸಂಖ್ಯೆ ಅಂತ ಹೇಳ್ತೀವಿ ಯಾವ ಯಾವ ಅಂತ ಹೇಳಿದ್ರು ನಂಬರ್ 1 2 3 4 5 6 7 8 9 10 ಓಕೆನಾ ಇವುಗಳನ್ನು ನಾವು ಕನ್ನಡ ಸಂಖ್ಯೆ ಅಂತ ಹೇಳ್ತೀವಿ ಇವುಗಳನ್ನ ಇಂಗ್ಲಿಷ್ ಸಂಖ್ಯೆ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಇವುಗಳನ್ನು ಪದಗಳಲ್ಲಿ ಹೇಗೆ ಬರೆಯೋದು ಈ ಸಂಖ್ಯೆಗಳನ್ನ ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಪದಗಳಲ್ಲಿ ಹೇಗೆ ಬರೆಯೋದು ಹಾಗಾದ್ರೆ ಮಕ್ಕಳೇ ಇದು ಎಷ್ಟು ಸಂಖ್ಯೆ ಒಂದು ಒಂದು ಅಂತ ಹೇಗೆ ಬರ್ತೀವಿ ಒಂದು ಅಂತ ಹೇಳಿದ್ವಿ ನಾವು ಇವಾಗ ಹೌದಾ ಆ ಪದವನ್ನು ಒಂದು ಅಂತ ಹೇಳಿ ಹಾಗಾದ್ರೆ ನಾವು ಹೇಳಿದಂತ ಅಕ್ಷರಗಳು ಯಾವುವು ಒಂದು ಅನ್ನೋ ಪದ ಒಂದು ಸಂಖ್ಯೆಯಲ್ಲಿ ಬರುವಂತ ಪದದಲ್ಲಿ ಅಕ್ಷರಗಳು ಯಾವುವು ಯಾವ್ಯಾವ ಅಕ್ಷರ ಬರ್ತವೆ ಒಂದು ಅನ್ನೋದ್ರಲ್ಲಿ ಎಸ್ ಓ ಓ ನೀವು ಅನ್ಕೋಬಹುದು
ಹೌದಲ್ವಾ ಮಕ್ಕಳೇ ನಾವು ಇವತ್ತಿನ ದಿನ ಕಲಿಯುವಂತಹ ಅಭ್ಯಾಸ ಮಾಡುವಂತಹ ಪಾಠ ಈ ಒಂದು ಎರಡನ್ನ ಹೇಳ್ತಾ ಒಂದರಿಂದ ಹತ್ತರವರೆಗೆ ಹೇಳ್ತಾ ಒಂದು ಆಟವನ್ನ ಆಡ್ತೀವಿ ಅದು ಯಾವ ಆಟ ಯಾವ ಆಟ ಅಂದ್ರೆ ಊಟದ ಆಟ ಮಕ್ಕಳೇ ಹಾಗಾದ್ರೆ ಇವತ್ತು ಅಭ್ಯಾಸ ಮಾಡುವಂತಹ ಪಾಠ ಯಾವುದು ಊಟದ ಆಟ ಊಟದ ಆಟ ಪದ್ಯ ಇವತ್ತು ಅಭ್ಯಾಸ ಮಾಡುವಂತಹ ಪಾಠ ಯಾವುದು ಊಟದ ಆಟ ಪದ್ಯ ಮಕ್ಕಳೇ ಎಲ್ಲರೂ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 11 ಅನ್ನ ತೆರೆಯಿರಿ ಓಕೆನಾ ಮಕ್ಕಳಾ 11 ರಿಂದ ಮತ್ತೆ ಹಿಂದಿನ ಒಂದು ಪೇಜಿನಲ್ಲಿ 10 ಪುಟ ಸಂಖ್ಯೆ 10 ರಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಕ್ಕಳೇ ಯಾವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಹೇಳಿ ಚಿತ್ರ ತೋರಿಸಿ ಪದ ಹೇಳಿಸಿ ಎಷ್ಟೇ ಪಾಠ ಪಾಠ 3 ಪಾಠ 3 ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಮಕ್ಕಳ ಫಸ್ಟ್ ಮೊದಲನೇ ಚಿತ್ರದಲ್ಲಿ ಕಾಣಿಸುವಂತದ್ದು ಏನು ನಿಮ್ಮ ದೇಹದಲ್ಲಿ ಇರುವಂತದ್ದು ನಿಮ್ಮ ಬಾಡಿಯಲ್ಲಿ ಇರುವಂತದ್ದು ಏನದು ಎಸ್ ಮೂಗು ಮಕ್ಕಳ ನಮಗೆ ಎಷ್ಟು ಮೂಗು ಇದಾವೆ ಎಸ್ ಒಂದೇ ಮೂಗು ಮಕ್ಕಳ ನೋಡಿ ಪಕ್ಕದಲ್ಲಿ ಪದ ಕೊಟ್ಟಿದ್ದಾರೆ ಮಾಗೊಂಬಿಲಿ ಮೂಗು ಮೂಗು ಮಕ್ಕಳ ಎರಡನೇ ಚಿತ್ರದಲ್ಲಿ ಕಾಣಿಸುವಂತದ್ದು ಏನು ಎಸ್ ಅದು ಕೂಡ ನಮ್ಮ ದೇಹದಲ್ಲಿ ಇರುವಂತದ್ದೇ ನಮಗೆ ಮುಖ್ಯವಾಗಿದ್ದು ಮುಖ್ಯವಾಗಿ ಅದು ಬೇಕು ನಮಗೆ ಅಲ್ವಾ ಎಸ್ ಏನವು ಕಣ್ಣು ನೇತ್ರ ಅಕ್ಷಿ ನಯನ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀರ ನೀವು ಐಸ್ ಅಂತ ಹೇಳ್ತೀರ ನೋಡಿ ಇಲ್ಲಿ ಕಣ್ಣುಗಳು ಅಂತ ಇದೆ ಮಕ್ಕಳ ಮೂರನೇ ಚಿತ್ರದಲ್ಲಿ ಕಾಣಿಸುವಂತದ್ದು ಏನಿದು ಎಸ್ ತ್ರೀ ಇದೆ ಎಲೆ ಲೀವ್ಸ್ ಅಂತ ಹೇಳ್ತೀರ ಎಲೆಗಳು ನೆಕ್ಸ್ಟ್ ನಾಲ್ಕು ಚಿತ್ರದಲ್ಲಿ ಕಾಣಿಸುವಂತದ್ದೇನು ಫ್ಲವರ್ಸ್ ಅಂದ್ರೆ ಹೂವುಗಳು ಫೋರ್ ಇದಾವೆ ಎಷ್ಟಿದಾವೆ ಫೋರ್ ಇದಾವೆ ನಂತರದಲ್ಲಿ ಐದನೇದಲ್ಲಿ ಕಾಣಿಸುವಂತ ಚಿತ್ರ ಯಾವುದು ಎಸ್ ನಮ್ಮ ಕೈ ನಮ್ಮ ಹಸ್ತ ನಮ್ಮ ಕೈಯಲ್ಲಿ ಎಷ್ಟು ಬೆರಳುಗಳಿದಾವೆ ಮಕ್ಕಳೇ ಗುಡ್ ಕೈ ಬೆರಳುಗಳು ಎಷ್ಟಿದಾವೆ ಒಂದ್ಕಡೆ ಒಂದು ಕೈಯಲ್ಲಿ 5 ಮತ್ತೊಂದು ಕೈಯಲ್ಲಿ 5 ಒಟ್ಟು ಟೋಟಲ್ ಮಾಡಿದಾಗ 10 ಆಗುತ್ತೆ ಹೌದಾ ಈಗ ನಾವು ಪದ್ಯ ಭಾಗಕ್ಕೆ ಬರೋಣ ಏನಪ್ಪ ಅಂದ್ರೆ ಈ ಸಂಖ್ಯೆಗಳನ್ನು ಹೇಳ್ತಾ ನಾವು ಪದ್ಯವನ್ನ ಒಂದು ಊಟದ ಆಟ ಅಂತ ಹೇಳಿ ಒಂದು ಪದ್ಯ ಮಾಡಿದ್ದಾರೆ ಮಕ್ಕಳೇ ಆ ಪದ್ಯವನ್ನ ಈ ಒಂದರಿಂದ ಹತ್ತರವರೆಗೆ ಹೇಳ್ತಾ ಒಂದು ಊಟವನ್ನ ಆಟ ಆಡ್ತಲೇ ಊಟ ಮಾಡುವಂತದ್ದು ಈ ಒಂದು ಪದ್ಯ ಮಕ್ಕಳೇ ಈ ಪದ್ಯವನ್ನ ಬರೆದಂತಹ ಕವಿ ಜಿ ಪಿ ರಾಜರತ್ನಂ ಈ ಪದ್ಯವನ್ನ ಬರೆದಂತಹ ಕವಿ ಯಾರು ಜಿ ಪಿ ರಾಜರತ್ನಂ ಮಕ್ಕಳೇ ಜಿ ಪಿ ರಾಜರತ್ನಂ ಅಂತ ಕವಿ ಅಂದ್ರೆ ನಿಮಗೆ ಕವಿತೆ ಗೊತ್ತಿದೆ ಅಲ್ವಾ ಇಲ್ಲೇ ಕುವೆಂಪು ಕುಪ್ಪಳಿಗೆ ಹೋಗಿರಬಹುದು ಅಲ್ವಾ ನೀವೆಲ್ಲ ತಿರ್ಗಲ್ಲಿಂದ ಕುಪ್ಪಳಿ ಇದೆ ಅಲ್ಲಿ ಕುವೆಂಪು ಅವ್ರ ಮನೆ ಇದೆ ಅವ್ರ ಮನೆಯಲ್ಲಿರುವಂತದ್ದನ್ನ ವಸ್ತುಗಳನ್ನ ನೋಡ್ಲಿಕ್ಕೆ ಅದೊಂದು ಪ್ರದರ್ಶನವಾಗಿಟ್ಟಿದ್ದಾರೆ ಅಲ್ಲ ಸುಮಾರು ಅಲ್ಲ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹೋಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಹೋಗದೆ ಇರುವವರು ಹೋಗ್ಬನ್ನಿ ಅದೇ ರೀತಿ ನಮ್ಮ ಕುವೆಂಪು ಅವರು ಹೇಗೆ ಒಬ್ಬ ಪ್ರಸಿದ್ಧವಾದಂತ ಕವಿಯಾಗಿದ್ರು ಹಾಗೆ ಇವರು ಕೂಡ ಜಿ ಪಿ ರಾಜರತ್ನಂ ಅಂತ ಹೇಳಿ ಮಕ್ಕಳೇ ಜಿ ಪಿ ರಾಜರತ್ನಂ ಅವರು 1909 ಜನ್ಮ ತಾಳ್ತಾರೆ ಅಂದ್ರೆ ನೀವು ಹೇಗೆ ನಿಮ್ಮ ಹ್ಯಾಪಿ ಬರ್ತಾರೆ ನೀವು ಹುಟ್ಟಿದಪ್ಪ ನೀವು ಯಾವ ವಯಸ್ಸಿಯಲ್ಲಿ ಹುಟ್ಟಿದ್ರಿ ಅಂತ ಹೇಳ್ತಿರಲ್ವಾ ಯಾವ ಇಯರ್ ಅಲ್ಲಿ ಹುಟ್ಟಿದ್ರಿ ಅಂತ ಹೇಳ್ತಿರಲ್ವಾ ಅದೇ ರೀತಿ ಈ ಜಿ ಪಿ ರಾಜರತ್ನಂ ಅವರು 1909 ಹುಟ್ಟುತ್ತಾರೆ ಯಾವುದರಲ್ಲಿ ಇವರು ಹುಟ್ಟುತ್ತಾರೆ ಇವರ ಊರು ಯಾವುದು ಇವರ ಊರು ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ಇವರ ಊರು ಯಾವುದು ಮೈಸೂರು ಜಿಲ್ಲೆ ಗುಂಡ್ಲುಪೇಟೆ ಹಾಗೆ ಇವರ ತಂದೆ ಹೆಸರು ಗೋಪಾಲಕೃಷ್ಣ ಅಯ್ಯಂಗಾರ್ ಇವರ ತಂದೆ ಹೆಸರೇನು ಗೋಪಾಲಕೃಷ್ಣ ಅಯ್ಯಂಗಾರ್ ಮಕ್ಕಳ ಜಿ ಪಿ ರಾಜರತ್ನಂ ಅವರ ಮೊದಲನೇ ಹೆಸರು ಯಾವುದಪ್ಪ ಅಂದ್ರೆ ರಾಜ ಅಯ್ಯರ್ ಅಂತ ಹೇಳ್ಬಿಟ್ಟು ರಾಜ ಅಯ್ಯಂಗಾರ್ ಅಂತ ಹೇಳ್ಬಿಟ್ಟು ಆದ್ರೆ ಇವರು ಸ್ವಲ್ಪ ದೊಡ್ಡವರಾದ್ಮೇಲೆ ಜಿ ಪಿ ರಾಜರತ್ನಂ ಅಂತ ಹೇಳಿ ಇಟ್ಕೊಳ್ತಾರೆ ಮಕ್ಕಳೇ ಇವ್ರ ತಾಯಿ ಅವರು ಜಿ ಪಿ ರಾಜರತ್ನಂ ಅವರು 4 ವರ್ಷದವರು ಇದ್ದಾಗ ಒಂದು ಚಿಕ್ಕ ವಯಸ್ಸಿನಲ್ಲೇ ಜಿ ಪಿ ರಾಜರತ್ನಂ ಅವರು ತಾಯಿಯನ್ನ ಕಳ್ಕೊಳ್ತಾರೆ ತಾಯಿ ಸತ್ತು ಹೋಗ್ತಾರೆ ಇವರು ಜಿ ಪಿ ರಾಜರತ್ನಂ ಅವರು ಮಕ್ಕಳ ಗೀತೆಗಳನ್ನ ತುಂಬಾ ಬರೀತಾ ಇದ್ರು ಹಾಗೆ ಕನ್ನಡ ಭಾಷೆಗೆ ತಕ್ಕಂತೆ ಕೆಲವು ಪದಗಳನ್ನ ಬರೀತಾ ಇದ್ರು ಆಮೇಲೆ
ಗದ್ದಲ ಪದಗಳು ಅಂತ ಹೇಳಿ ಬರೆದಿದ್ದಾರೆ. ಇವರು ಒಂದು ಹೆಸರಾಂತ ಕವಿ ಕೂಡ ಹೌದು. ಹಾಗೆ ಮಕ್ಕಳಿಗೆ ಇವರು ಮೂರನೇ ಕ್ಲಾಸಲ್ಲಿ ಒಂದು ಪದ್ಯಾಗಿದೆ, ನೀವು ಅಲ್ಲಿ ಕೇಳಿರ್ತೀರ, ಎಲ್ಕೆಜಿಲ್ಲಿ ಕೇಳಿರ್ತೀರ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿ ಸಹೂದಿದನು, ಸರಿಗಮ ಪದನಿ ಸಹೂದಿದನು, ಸಲಿದಪ್ಪ ಮಗರಿ ಸಹೂದಿದನು. ನನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಸಂಜೆಯಲ್ಲಿ ಚಂಬದ ಕೋಳಿಯ ರೀತಿಯಲ್ಲಿ. ಈ ರೀತಿ ಒಂದು ಪದ್ಯ ಇದೆ ಮಕ್ಕಳೇ, ಹೌದಾ? ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಇಂತಹ ಪದ್ಯಗಳನ್ನು ಬರೆದಂತಹ ಕವಿ ಜಿ ಪಿ ರಾಜರತ್ನಂ. ಹಾಗೆ ನಿಮ್ಮ ಒಂದು ಒಂದನೇ ತರಗತಿಗೆ ಈ ಒಂದು ಊಟದ ಆಟ ಎಂಬ ಪದ್ಯವನ್ನ ಬರೆದಿದ್ದಾರೆ. ಹಾಗಾದ್ರೆ ಎಲ್ಲರೂ ಮಕ್ಕಳೇ ಈ ಪದ್ಯವನ್ನ ನಾವು ರಾಗವಾಗಿ ಹಾಡೋದನ್ನ ಅಭ್ಯಾಸ ಮಾಡೋಣ. ಓಕೆನಾ? ನಾನು ಈ ಪದ್ಯವನ್ನ ಮೊದಲಿಗೆ ರಾಗವಾಗಿ ಹಾಡ್ಕೊಡ್ತೀನಿ, ಹಾಡು ಹೇಳ್ಕೊಡ್ತೀನಿ ನಿಮಗೆ, ನೀವು ಅದೇ ರೀತಿ ಅಭ್ಯಾಸ ಮಾಡಿ. ಓಕೆ? ಎಸ್, ಎಲ್ಲರೂ ಪದ್ಯವನ್ನ ಗಮನಿಸ್ಬೇಕು. ಪಾಠ ಮೂರು, ಊಟದ ಪಾಠ, ಪದ್ಯ, ಕವಿ ಜಿ ಪಿ ರಾಜರತ್ನಂ. ಒಂದು ಎರಡು ಬಾಳೆಲೆ ಹರಡು, ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು. ಐದು ಆರು ಬೇಳೆ ಸಾರು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಲಕ್ಕೆ ದಂಟು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂದರಿಂದ ಹತ್ತು ಹೀಗಿತ್ತು, ಒಂದರಿಂದ ಹತ್ತು ಹೀಗಿತ್ತು. ಊಟದ ಆಟವು ಮುಗಿದಿತ್ತು, ಊಟದ ಆಟವು ಮುಗಿದಿತ್ತು. ಇನ್ನೊಮ್ಮೆ ಹೇಳೋಣ. ಒಂದು ಎರಡು ಬಾಳೆಲೆ ಹರಡು, ಮೂರು ನಾಲ್ಕು ಅನ್ನ ಹಾಕು, ಐದು ಆರು ಬೇಳೆ ಸಾರು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಲಕ್ಕೆ ದಂಟು, ಏಳು ಎಂಟು ಪಲ್ಲಕ್ಕೆ ದಂಡು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂಬತ್ತು ಹತ್ತು ಎಲೆ ಮುದಿರೆತ್ತು, ಒಂದರಿಂದ ಹತ್ತು ಹೀಗಿತ್ತು, ಒಂದರಿಂದ ಹತ್ತು ಹೀಗಿತ್ತು. ಊಟದ ಆಟವು ಮುಗಿದಿತ್ತು, ಊಟದ ಆಟವು ಮುಗಿದಿತ್ತು. ನೋಡಿದ್ರಲ್ಲ ಮಕ್ಕಳ, ಎಷ್ಟು ನೀಟಾಗಿ ಜಿ ಪಿ ರಾಜರತ್ನಂ ಅವರು ಈ ಒಂದು ಪದ್ಯವನ್ನು ನಿಮಗೆ ಬರೆದಿದ್ದಾರೆ ಅಲ್ವಾ ಮಕ್ಕಳೇ? ನೋಡಿ, ಇಲ್ಲಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆಲವು ಮಕ್ಕಳು ಊಟವನ್ನ ಮಾಡ್ತಿದ್ದಾರೆ. ನೋಡಿ, ಒಂದು ಎರಡು, ಒಂದು ಎರಡು ಹೇಳ್ತಾ ಈ ಪದ್ಯದ ಒಂದು ಸಾರಾಂಶ ನೋಡೋಣ. ಒಂದು ಎರಡು ಅಂದ್ರೆ ಒಂದು ಎರಡು, ಒಂದು ಎರಡು ಹಾಡನ್ನ ಹೇಳ್ತಾ ಅದನ್ನ ಹಾಡ ಈ ಪದ್ಯವನ್ನು ಹೇಳ್ಕೊಂತಾನೆ, ಹಾಡಿನ ಮುಖಾಂತರ ಹೇಳ್ಕೊಂತಾನೆ ಈ ಒಂದು ಊಟದ ಆಟವನ್ನ ಮುಗಿಸ್ತಾರೆ ಈ ಮಕ್ಕಳು. ಒಂದು ಎರಡು ಅಂತ ಹೇಳ್ತಾರೆ. ಬಾಳೆಲೆ, ಬಾಳೆಲೆ ಅಂದ್ರೆ ಬಾಳೆಯ ಒಂದು ಗಿಡದ ಎಲೆ. ಬಾಳೆ ಎಲೆಯನ್ನ ಮದುವೆ ಮನೆಯಲ್ಲಿ ನಮಗೆ ಕುಟು ಕುತ್ಕೊಂಡಾಗ ಯಾವ ಎಲೆಯನ್ನ ಹಾಕ್ತಾರೆ? ಎಸ್, ಬಾಳೆ ಎಲೆಯನ್ನ ಹಾಕ್ತಾರೆ. ಹಾಗಾದ್ರೆ ಬಾಳೆಲೆ ಹರಡು, ಒಂದು ಎರಡು ಹೇಳ್ತಾ ಬಾಳೆ ಎಲೆಯನ್ನ ಹಾಕ್ತಾರೆ. ಹರಡು ಅಂದ್ರೇನು? ಹಾಕೋದು. ಮೂರು ನಾಲ್ಕು ಅನ್ನ ಹಾಕು. ನೋಡಿ, ಮೂರು ನಾಲ್ಕು ಹೇಳ್ತಾ ಬಾಳೆ ಎಲೆಯನ್ನ ಇಡ್ತಾರೆ, ಕೆಳಗಡೆ ಅನ್ನವನ್ನ ಹಾಕ್ತಾರೆ. ನೆಕ್ಸ್ಟ್ ಐದು ಆರು ಬೇಳೆ ಸಾರು. ನೋಡಿ, ಐದು ಆರು ಹೇಳ್ತಾ ಅನ್ನವನ್ನ ನೀಡಿದ್ಮೇಲೆ ಅನ್ನಕ್ಕೆ ಸಾಂಬಾರನ್ನ ಹಾಕ್ತಾರೆ. ನೆಕ್ಸ್ಟ್ ಸಂಖ್ಯೆಗಳು ಕೂಡ ಕೊಟ್ಟಿದ್ದಾರೆ ಅಲ್ಲೇ. ನೆಕ್ಸ್ಟ್ ಏಳು ಎಂಟು, ಏಳು ಎಂಟು ಪಲ್ಯಕ್ಕೆ ದಂಟು. ಏಳು ಎಂಟು ಹೇಳ್ತಾರೆ, ಅನ್ನವನ್ನ ಮೊದಲು ನೀಡ್ತಾರೆ, ಮೂರು ನಾಲ್ಕು ಹೇಳ್ಬಿಟ್ಟು ಅನ್ನವನ್ನ ಹಾಕ್ತಾರೆ, ಐದು ಆರು ಹೇಳ್ಬಿಟ್ಟು ಬೇಳೆ ಸಾಂಬಾರ್ ಸಾಂಬಾರನ್ನ ಹಾಕ್ತಾರೆ, ಏಳು ಎಂಟು ಹೇಳ್ಬಿಟ್ಟು ಪಲ್ಯಕ್ಕೆ ದಂಟು. ಪಲ್ಯ ಅಂದ್ರೆ ಏನ್ ಮಕ್ಕಳೇ? ಪದಗಳ ಅರ್ಥದಲ್ಲಿ ಹೊಸ ಪದಗಳು ಕೇಳಿರ್ತೀರಲ್ವ ನೀವು? ಎಸ್, ಹೊಸ ಪದಗಳ ಅರ್ಥ. ಪದಗಳ ಅರ್ಥದಲ್ಲಿ ಪಲ್ಯ ಅಂದ್ರೆ ಏನ್ ಮಕ್ಕಳ? ನಿಮ್ಮನೆಯಲ್ಲ ಪಲ್ಯ ಮಾಡ್ತಾರಲ್ವಾ? ಎಸ್, ಪಲ್ಯದ ಯಾವ್ದು
ಹಾಗಾದ್ರೆ ಪಲ್ಯ ಅಂದ್ರೇನು? ಪಲ್ಯ ಅಂದ್ರೆ ತರಕಾರಿಯಿಂದ ಮಾಡಿದ ಒಂದು ಪದಾರ್ಥ ಅಂತೀವಿ. ತರಕಾರಿಯಿಂದ ಮಾಡಿದ ಒಂದು ಪದಾರ್ಥ, ಹೌದಾ? ಒಂದು ತರಕಾರಿಯಿಂದ ಮಾಡಿದಂತಹ ಪದಾರ್ಥಕ್ಕೆ ಪಲ್ಯ ಅಂತ ಹೇಳ್ತಾರೆ. ನೋಡಿ, ಮನೆಯಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಒಂದೇ ರೀತಿಯಾದಂತಹ ತರಕಾರಿಯನ್ನ ಹಾಕ್ತಾರೆ. ಒಂದು ಹೀರೆಕಾಯಿ ಮಾಡಿರ್ಬೋದು, ಬೀನ್ಸ್ ಮಾಡಿರ್ಬೋದು, ಕೆಲವೊಬ್ಬರು ಮನೆಯಲ್ಲಿ ಬದನೆಕಾಯಿ ಮಾಡಿರ್ತಾರೆ. ಆದ್ರೆ ಇನ್ ಕೆಲವೊಂದು ಮನೆಗಳಲ್ಲಿ ಏನ್ ಮಾಡ್ತಾರೆ, ಬೀನ್ಸ್ ಆಮೇಲೆ ಹೀರೆಕಾಯಿ ಆಮೇಲೆ ಬೇರೆ ರೀತಿಯ ಕಾಳುಗಳು, ಕ್ಯಾರೆಟ್, ಈ ರೀತಿಯಾದಂತಹ ನಾನಾ ರೀತಿಯ ತರಕಾರಿಗಳನ್ನ ಹಾಕಿಬಿಟ್ಟು ಅದನ್ನು ಒಂದು ಪಲ್ಯವನ್ನ ಮಾಡ್ತಾರೆ. ಪಲ್ಯಕ್ಕೆ ದಂಟು. ದಂಟು ಅಂದ್ರೆ ಒಂದು ಜಾತಿಯ. ದಂಟು ಅಂದ್ರೆ ಏನು? ಒಂದು ಜಾತಿಯ, ಒಂದು ಜಾತಿಯ ತರಕಾರಿ ಸೊಪ್ಪು. ಮಕ್ಕಳೇ, ಸೊಪ್ಪಲ್ಲಿ ಏನಿಲ್ಲ, ಸೊಪ್ಪುಗಳನ್ನ ಕೇಳಿದ್ರೆ ಅಲ್ವಾ ಸೊಪ್ಪುಗಳನ್ನ ಸಾಂಬಾರ್ ಮಾಡ್ತಾರೆ. ಯಾವ್ಯಾವ ಸೊಪ್ಪುಗಳನ್ನ ನೀವು ನೋಡಿದಿರಾ? ಯಾವ್ಯಾವ ಸೊಪ್ಪುಗಳ ಹೆಸರನ್ನ ಕೇಳಿದಿರಾ ಹೇಳಿ ಒಮ್ಮೆ ಹೇಳಿ. ಓಕೆ, ಮೊದಲನೇದು ಹರಿವೆ ಸೊಪ್ಪು, ನಂತರ ಪಾಲಕ್ ಸೊಪ್ಪು, ನಂತರದಲ್ಲಿ ಏನು ಪಾಲಕ್ ಸೊಪ್ಪು, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪು, ನಂತರದಲ್ಲಿ ಸಬ್ಬಸಿಗೆ, ಹೀಗೆ ಕರಿವೆ ಸೊಪ್ಪು, ಹೀಗೆ ಹಲವಾರು ಸೊಪ್ಪುಗಳಿದೆ ಮಕ್ಕಳೇ ಹರಿವೆ ಸೊಪ್ಪಲ್ಲಿ. ಹಾಗಾಗಿ ಆ ಹರಿವೆ ಸೊಪ್ಪುಗಳಲ್ಲಿ ಇದು ಒಂದು ದಂಟಿನ ಸೊಪ್ಪು ಅಂತೇಳಿ, ಬಸಳೆ ಸೊಪ್ಪು ಅಂತ ಬರುತ್ತೆ ಅಲ್ವಾ, ಆಮೇಲೆ ಹೊಂಗನ ಸೊಪ್ಪು ಅಂತ ಬರುತ್ತೆ, ಸುಮಾರು ಸೊಪ್ಪುಗಳಿದೆ ಮಕ್ಕಳೇ. ಆ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆ ಆರೋಗ್ಯಯುತವಾಗಿ ಇರುತ್ತೆ ನಮ್ಮ ದೇಹದಲ್ಲಿ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಸೊಪ್ಪು ಬೇಕು. ಸೊಪ್ಪಲ್ಲಿ ಕೆಲವೊಂದು ವಿಟಮಿನ್ಸ್ ನಮಗೆ ಸಿಗುತ್ತೆ, ತರಕಾರಿಗಳನ್ನು ಕೂಡ ನಮಗೆ ವಿಟಮಿನ್ ಸಿಗುತ್ತೆ. ಹಾಗಾಗಿ ನಾವು ಸೊಪ್ಪನ್ನು ಕೂಡ ಜಾಸ್ತಿ ಯೂಸ್ ಮಾಡಬೇಕು ಮಕ್ಕಳೇ. ನೀವು ಕೆಲವೊಬ್ರು ಏನ್ ಮಾಡ್ತಾರೆ ಮನೆಯಲ್ಲಿ, ಸೊಪ್ಪನ್ನ ತಿನ್ನೋದಿಲ್ಲ. ಸೊಪ್ಪನ್ನ ಏನ್ ಮಾಡ್ಬಿಡ್ತಾರೆ, ಎತ್ತಿರ್ತಾರೆ. ಕೆಲವೊಬ್ರು ಕೊತ್ತಂಬರಿ ಸೊಪ್ಪನ್ನು ತಿನ್ನಲ್ಲ, ಟೊಮೆಟೋನು ಕೂಡ ತಿನ್ನಲ್ಲ. ಮಕ್ಕಳು ಅದನ್ನೆಲ್ಲ ಹಾಗೆ ಮಾಡಬೇಡಿ. ಸೊಪ್ಪು ತಿನ್ನುವುದರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಸೊಪ್ಪನ್ನ ಜಾಸ್ತಿ ತಿನ್ಬೇಕು. ಓಕೆನಾ? ನಂತರ 9:10 ಎಲೆ ಮುದಿರೆ ಇತ್ತು. ಆ ನಂತರದಲ್ಲಿ 9:10 ಹೇಳ್ತಾರೆ, ಊಟವನ್ನ ಮುಗಿಸ್ತಾರೆ, ಎಲೆಯನ್ನ ಮಡಿಸ್ತಾರೆ. ಮುದಿರು ಅಂದ್ರೆ ಏನು? ಮುದಿರು ಅಂದ್ರೆ ಮಡಿಚು, ಮುಚ್ಚು, ಮಡಿಚು ಅಥವಾ ಮುಚ್ಚು. ಮದುವೆ ಮನೆಗೆ ಊಟಕ್ಕೆ ಹೋದಾಗ ಊಟ ಮಾಡ್ತಾರೆ, ಎಲ್ಲ ಎಲೆ ತುಂಬಾ ತರ ತರಹದ ಪದಾರ್ಥಗಳನ್ನು ತಂದು ಹಾಕ್ತಾರೆ ಅಲ್ವಾ, ಅವೆಲ್ಲ ತಿಂತೀರಾ? ತಿಂದಾದ ನಂತರ ಏನ್ ಮಾಡ್ತೀರಾ, ಆ ಎಲೆಯನ್ನು ತಗೊಂಡ್ ಮನೆಗೆ ಬರ್ತೀರಾ? ಇಲ್ಲ, ಎಲೆಯನ್ನ ಏನ್ ಮಾಡ್ತೀವಿ, ಮಡಿಸ್ತೀವಿ. ಕೆಲವೊಬ್ಬರು ಈಗಿನ ಒಂದು ದಿನಗಳಲ್ಲಿ ಏನ್ ಮಾಡ್ತಾರೆ, ಎಲೆಯನ್ನು ಯಾರು ಮಡಚಲ್ಲ, ಹಾಗೆ ಬಿಟ್ಟು ಬರ್ತಾರೆ. ಆದ್ರೆ ಮಕ್ಕಳ ಹಿಂದಿನ ಒಂದು ದಿನಗಳಲ್ಲಿ, ಆ ದಿನಗಳಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಊಟ ಕೂತ್ಕೊಂಡಂತ ಸಮಯದಲ್ಲಿ ತಾವು ಊಟ ಮಾಡಿದಂತಹ ಎಲೆಯನ್ನ ಹಾಗೆ ಬಿಟ್ಟು ಬರ್ತಿರ್ಲಿಲ್ಲ. ಹಿಂದಿನ ಕಾಲದ ನಮ್ಮ ಜನಗಳು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಅದನ್ನ ಮಡಚ್ಬಿಟ್ಟು ಅದಕ್ಕೆ ಬರ್ತಾ ಇದ್ರು, ಮಡಚ್ಬಿಟ್ಟು ಅದನ್ನ ಎತ್ಬಿಟ್ಟು ಆ ಕಡೆ ಹೊರಗಡೆ ಎಸ್ತಾ ಇದ್ರು. ಆದ್ರೆ ಇವತ್ತಿನ ದಿನಗಳಲ್ಲಿ ಯಾರು ಹಾಗೆ ಮಾಡೋದಿಲ್ಲ. ಹೀಗೆ 9:10 ಎಲೆ ಮುದಿರೆ ಇತ್ತು, 1 to 10 ಹೀಗಿತ್ತು. ನೋಡಿ, ನಾವು ಆಟ ಆಡಿದ್ದು, ನಾವು ಊಟ ಮಾಡ್ತಾ ಆಟ ಆಡಿದ್ದು, 1 to 10 ಹೀಗಿತ್ತು ನೋಡಿ ಅಂತ ಹೇಳ್ತಾರೆ. ಊಟದ ಆಟವು ಮುಗಿದಿತ್ತು. ಊಟದ ಆಟವನ್ನ ನಾವು 1 to 10 ದಿವಸಕ್ಕೆ ಹೇಳ್ತಾ ಊಟವನ್ನ ನಾವು ಮಾಡಿ ಮುಗಿಸ್ಬಿಟ್ವಿ ಅಂತ ಹೇಳಿ ಮಕ್ಕಳು ಹೇಳ್ತಾ ಇದಾರೆ. ಹಾಗೆ ಕವಿ ರಾಜರತ್ನಂ ನಿಮಗೆ ಈ ರೀತಿ ಪದ್ಯವನ್ನ ತಿಳಿಸಿದ್ದಾರೆ ಮಕ್ಕಳೇ, ಹೌದಾ? ಮಕ್ಕಳ ಈ ಒಂದು ಪದ್ಯದಿಂದ ಏನ್ ತಿಳ್ಕೊಂಡ್ರಿ? ಕೆಲವು
ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಜಿಪಿ ರಾಜು ರತ್ನಮ್ ಅವರ ಒಂದು ಚರಿತ್ರೆ ಬಗ್ಗೆ ತಿಳ್ಕೊಂಡ್ರಿ, ಹಾಗೆ ಕೆಲವು ಸೊಪ್ಪುಗಳ ಹೆಸರನ್ನ ಪರಿಚಯ ಮಾಡಿಕೊಂಡ್ರಿ ಅಲ್ವಾ ಮಕ್ಕಳೇ? ಈಗಿನ ತರಗತಿಯಲ್ಲಿ ನಾವು ಈ ಊಟದ ಆಟ ಎಂಬ ಪದ್ಯವನ್ನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಒಂದು ನಾಳೆ ತರಗತಿಯಲ್ಲಿ ನಾವು ಹೊಸದೊಂದು ಪಾಠದೊಂದಿಗೆ ಬರೋಣ. ಧನ್ಯವಾದಗಳು.